ಗೆಳೆಯರೆ, ನಾವು ಬೆಂಗಳೂರಿನಿಂದ ತಾಜ್ ಮಹಲ್ ವರೆಗೆ ಹೇಗೆ ಕಡಿಮೆ ಖರ್ಚಿನಲ್ಲಿ ತಾಜ್ ಮಹಲ್ ಅನ್ನ ನೋಡ್ಕೊಂಡು ಬಂದು ಅನ್ನೋದನ್ನ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಕೂಡ ನೀವು ಕೂಡ ಫ್ಯಾಮಿಲಿ ಜೊತೆ ಬಂದು ತಾಜ್ ಮಹಲ್ ಅನ್ನ ಕಡಿಮೆ ಖರ್ಚಿನಲ್ಲಿ ಬಂದು ವೀಕ್ಷಣೆ ಮಾಡಬಹುದು. ನಾನು ಯಾವುದೇ ಈ ವಿಡಿಯೋದಲ್ಲಿ ಇತಿಹಾಸಗಳನ್ನು ಹೇಳೋದಿಲ್ಲ, ನಾವು ಹೇಗೆ ಬಂದು ತಾಜ್ ಮಹಲ್ ಹೇಗಿದೆ ಅನ್ನೋದನ್ನ ಸಿಂಪಲ್ ಆಗಿ ವಿವರಿಸ್ತೀನಿ ಗೆಳೆಯ. ಹಾ, ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಆಗ್ರಾದಿಂದ ತಾಜ್ ಮಹಲ್ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಟ್ರೈನಲ್ಲಿ ಹತ್ತಿ ಆಗ್ರಾದಲ್ಲಿ ಇಳ್ಕೊಂಡಿದ್ದೀವಿ. ಬೆಂಗಳೂರಿಂದ ಹೇಗೆ ಬರಬೇಕು ಅಂತ ಅಂದರೆ ಟ್ರೈನಿಂದ ಎರಡು ಟ್ರೈನ್ ಇದ್ದಾವೆ. ಒಂದು ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ ಮತ್ತು ಕರ್ನಾಟಕ ಎಕ್ಸ್ಪ್ರೆಸ್ ಇದ್ದಾವೆ. ಮತ್ತು ಬೇರೆ ಬೇರೆ ಪ್ಲೇಸಿಂದ ತಾಜ್ ಮಹಲ್ವರೆಗೂ ಟ್ರೈನ್ ಹೋಗ್ತೇವೆ. ಅಂದರೆ ಡೆಲ್ಲಿ ಟ್ರೈನ್ ಇಟ್ಕೊಂಡು ನಾವು ಹೋಗಬೇಕಾಗುತ್ತೆ. ಡೆಲ್ಲಿಗಿಂತ ಮುಂಚೆನೇ ನಾವು ಆಗ್ರಾದಲ್ಲಿ ಇಳಿಬೇಕು. ನೋಡಿ, ಪ್ರಮುಖವಾಗಿ ಎರಡು ಮಾರ್ಗಗಳಿದ್ದಾವೆ. ಒಂದು ನಾಗ್ಪುರ್, ಅಂದರೆ ತೆಲಂಗಾಣ ಮೂಲಕ ನಾಗ್ಪುರಿಂದ ಆಗ್ರಾಕ್ಕೆ ಹೋಗೋದು. ಮತ್ತೊಂದು ಮಹಾರಾಷ್ಟ್ರ ಮೂಲಕ ಪುಣೆ ಮಾರ್ಗವಾಗಿ ನಾವು ಡೆಲ್ಲಿಗೆ ಹೋಗೋ ಟ್ರೈನಿಂದ ಆಗ್ರಾದಲ್ಲಿ ಇಳ್ಕೊಳ್ಳೋದು. ಮತ್ತೆ ಬೆಂಗಳೂರಿನಿಂದ ಚೆನ್ನೈ ಮಾರ್ಗವಾಗಿ ಕೂಡ ಹೋಗಿ ಅಲ್ಲಿ ಹೋಗ್ಬೋದು. ಇದು ಸ್ವಲ್ಪ ದೂರ ಆಗುತ್ತೆ ಗೆಳೆಯರೆ. ಮತ್ತೆ ಬೇರೆ ಬೇರೆ ಪ್ಲೇಸ್ ಇಂದ ಕೂಡ ನಾವು ಏನು ರಾಯಚೂರು ಆಗಿರ್ಬೋದು, ಹುಬ್ಳಿಯಿಂದ ಆಗಿರ್ಬೋದು ಕೂಡ ನಾವು ಹೋಗ್ಬೋದು. ಬಟ್ ಮಾರ್ಗಗಳು ಇದೊಂದು ಮತ್ತೆ ಅದೊಂದು ಎರಡು ಮಾರ್ಗಗಳು ಇದಾವೆ. ನೋಡಿ, ಆಗ್ರಾ ಇಳ್ಕೊಂಡು ನಾವು ಅಲ್ಲಿಂದ ಒಂದು 4-5 ಕಿಲೋಮೀಟರ್ ಮಾತ್ರ ತಾಜ್ ಮಹಲ್ ಆಗುತ್ತೆ. ಇನ್ನು ರೈಲ್ವೆ ಸ್ಟೇಷನ್ ಇಂದ ಒಂದು 4-5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಟ್ಯಾಕ್ಸಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಟ್ಯಾಕ್ಸಿ ಅಂತ ಅಂದ್ರೆ ಔಟ್ ಸೈಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಇಂದ ಇಳ್ಕೊಂಡು ಔಟ್ ಸೈಡ್ ಅಲ್ಲಿ ಪೊಲೀಸ್ ಟ್ಯಾಕ್ಸಿಗಳು ಇರ್ತವೆ. ನೀವು ಅಲ್ಲಿ ಮಾತಾಡ್ಕೊಂಡು ಅಲ್ಲಿ ಹೋಗಿ ಹೋಗ್ಬೇಕಾಗುತ್ತೆ. 1500 ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವೀಗ. ಬನ್ನಿ, ಆಗ್ರಾದಲ್ಲಿ ಏನೇನು ಪ್ಲೇಸ್ ಇದೆ ನೋಡ್ಕೊಂಡು ಬರೋಣ. ಈ ಮೊದಲಿಗೆ ತಾಜ್ ಮಹಲ್ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಳ್ಳೆ ಹೋಟ್ಲು ಅಂತ ಹೋದ ಬಟ್ ತುಂಬಾ ದುಬಾರಿ. ಕಮ್ಮಿ ಆಹಾರ ಕೊಡ್ತಾರೆ, ಜಾಸ್ತಿ ದುಡ್ಡು ತಗೋತಾರೆ. ಆದ್ರಿಂದ ಆದಷ್ಟು ನೀವು ಫುಡ್ಗಳನ್ನ ಅವಾಯ್ಡ್ ಮಾಡಿ, ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫುಡ್ ಅನ್ನ ತಿನ್ನಕ್ಕೆ ಪ್ರಯತ್ನ ಮಾಡಿ. ನೋಡಿ, ಒಂದು 2 ಕಿಲೋಮೀಟರ್ ಇದ್ದಂಗೆ ಬಿಡ್ತಾರೆ. ಅಲ್ಲಿಂದ ನಾವು ವೆಹಿಕಲ್, ಅಂದ್ರೆ 3-ವೀಲರ್ ವೆಹಿಕಲ್ ಹೋಗ್ಬೇಕಾಗುತ್ತೆ. ತುಂಬಾ ಹಳೇದಾದ ರೋಡ್ಗಳು. ಬಟ್ ನಾವು ತಾಜ್ ಮಹಲ್ ಎಂಟ್ರಿ ಕೊಡ್ತಿದಂಗೆ ತುಂಬಾ ತುಂಬಾ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ವಿಶಾಲವಾಗಿದೆ. ಹೊರಗಡೆ ಮಾತ್ರ ರೋಡ್ ಎಲ್ಲ ಚಿಕ್ಕದಾಗಿದೆ, ಒಳಗಡೆ ತುಂಬಾ ವಿಶಾಲವಾಗಿದೆ. ನೋಡಿ, ಈ ರೀತಿ ಗೊಮ್ಮಟಗಳು ಸಿಗ್ತವೆ, ಗೋಪುರಗಳು ಸಿಗ್ತವೆ, ತುಂಬಾ ಅದ್ಭುತವಾಗಿ. ಇಲ್ಲಿ ಎಂಟ್ರಿ ಫೀಸ್ ಕಟ್ಟಿ ನಾವು ಹೋಗ್ಬೇಕಾಗುತ್ತೆ. ಯಾವುದೇ ಮೆಟಲ್ಗಳನ್ನ ನಾವು ತಾಂಡ ಹೋಗಿಲ್ಲ. ಒಬ್ಬರಿಗೆ 50 ರುಪೀಸ್ ಆಗುತ್ತೆ, ಮಕ್ಕಳಿಗೆ ಫ್ರೀ ಇರುತ್ತೆ. ಗೆಳೆಯರೆ, ಒಳಗಡೆ ಹೋಗ್ತಿದಂಗೆ ತುಂಬಾ ವಿಶಾಲವಾಗಿದೆ, ತುಂಬಾ ಪ್ರಶಾಂತವಾಗಿದೆ, ತುಂಬಾನೇ ಚೆನ್ನಾಗಿದೆ. ಹೊರಗಡೆ ಎಷ್ಟು ಕೆಟ್ಟದಾಗಿದೆಯೋ ಒಳಗಡೆ ಅಷ್ಟು ಅದ್ಭುತವಾಗಿದೆ. ನೋಡಿ, ತಾಜ್ ಮಹಲ್ನ ಇದೇ ಒಂದು ದ್ವಾರ, ಇಷ್ಟು ದ್ವಾರ. ಈ ದ್ವಾರದಿಂದ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಈ ದ್ವಾರ ನೋಡ್ತಿದಂಗೆ ತುಂಬಾನೇ ಅದ್ಭುತ ಅನಿಸ್ತಾ ಇರ್ತದೆ. ಅದರಿಂದ ಒಳಗಡೆ ಹೋಗ್ತಿದ್ದಂಗೆ ನಮ್ಮ ತಾಜ್ ಮಹಲ್ ವಾ ತಾಜ್ ಅನ್ನೋದೇ ನಾವು ವಾಪಸ್ ಬರೋದಿಲ್ಲ. ಅದಕ್ಕೋಸ್ಕರನೇ 7 ಅದ್ಭುತಗಳಲ್ಲಿ ಈ ತಾಜ್ ಮಹಲ್ ಕೂಡ ಒಂದಾಗಿದೆ. ಆದ್ರೆ ನೀವು ಕೂಡ ಗೆಳೆಯರೆ ಫ್ಯಾಮಿಲಿ ಜೊತೆ ಬಂದು ಈ ಅದ್ಭುತವನ್ನ ನೋಡ್ಕೊಂಡು ಹೋಗ್ಲೇಬೇಕು. ನೋಡಿ, ದೂರದಲ್ಲಿ ಕಾಣಿಸಿದೆಯಲ್ಲ, ಅದೇ ತಾಜ್. ಅಮೃತ ಶಿಲೆಯಿಂದ ಕಟ್ಟಿರುವಂತಹ ಅಚ್ಚ ಬಿಳುಪಿನ ಈ ತಾಜ್ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಗೆಳೆಯರೆ, ತುಂಬಾ ಅದ್ಭುತವಾಗಿ ಕೂಡ ಇದೆ. ಅದ್ಭುತ 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 ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಗೆಳೆಯರೆ. ಅದರಲ್ಲಿ ವಿಶೇಷ ಏನಪ್ಪ ಅಂತ ಅಂದ್ರೆ, ನಮ್ಮ ಫ್ಯಾಮಿಲಿ ಜೊತೆ ಕೂಡ 70 ವರ್ಷದ ನಮ್ಮ ಅಮ್ಮನ ಜೊತೆನೂ ಕೂಡ ನಾನು ಈ ತಾಜ್ ಮಹಲ್ ಅನ್ನು ನೋಡೋದಕ್ಕೆ ಬಂದಿದೆ. ಅದೇ ನನ್ನ ಜೀವನದ ಒಂದು ಅದ್ಭುತ, ಅದೇ ನನ್ನ ಜೀವನದ ಒಂದು ವಿಶೇಷ ಗೆಳೆಯರೆ. ಆದ್ರಿಂದ ಈ ತಾಜ್ ಮಹಲ್ ನಮ್ಗೆ ತುಂಬಾನೇ ಖುಷಿ ಕೊಡ್ತು. ನಮ್ಮ ಅಮ್ಮನ ಜೊತೆ ನಾನು ತಾಜ್ ಮಹಲ್ನ ಶೇರ್ ಮಾಡ್ಕೊಂಡೆ, ನಮ್ಮ ಅಮ್ಮನ ಜೊತೆ ಈ ತಾಜ್ ಮಹಲ್ ನೋಡಿದೆ ಅನ್ನೋದನ್ನೇ, ನಮ್ಮ ಅಮ್ಮನ ಜೊತೆ ಈ ತಾಜ್ ಮಹಲ್ ನೋಡಿದೆ ಅನ್ನೋದು ನನಗೆ ತುಂಬಾ ತುಂಬಾ ತುಂಬಾನೇ ಖುಷಿ ಕೊಡ್ತು ಗೆಳೆಯರೆ. ಈ ತಾಜ್ ಮಹಲ್ ಶೈಲಿ ಇಂಡೋ ಇಸ್ಲಾಮಿಕ್, ಅಂದ್ರೆ ಅಂದಿನ ಮೊಘಲರ ಶೈಲಿಯಲ್ಲಿದೆ, ತುಂಬಾ ಅದ್ಭುತವಾಗಿದೆ. ನಾವು ತಾಜ್ ಮಹಲ್ನ ಮೇಕ್ ಹೋಗ್ಬೇಕು ಅಂತ ಅಂದ್ರೆ 200 ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ ಮಕ್ಕಳಿಗೆ 15 ಇಯರ್ ಬಿಲೋಗೆ ಏನು ಚಾರ್ಜಸ್ ಇರೋದಿಲ್ಲ, ಬಟ್ ದೊಡ್ಡವರಿಗೆಲ್ಲ 200 ರುಪಾಯಿ ಚಾರ್ಜಸ್ ಇರುತ್ತೆ. ನೋಡಿ, ತುಂಬಾ ಶೈಲಿ ಒಳ್ಳೆ ಇಸ್ಲಾಮಿಕ್ ಶೈಲಿಯಲ್ಲಿದೆ, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ, ತುಂಬಾನೇ ಅದ್ಭುತವಾಗಿದೆ. ಮೊಘಲರ ಏನ್ ಸಾಮ್ರಾಜ್ಯ ಇತ್ತು ಆ ಸಾಮ್ರಾಜ್ಯದಲ್ಲಿ ಕಟ್ಟಿದಂತ ಈ ತಾಜ್ ಮಹಲ್ ತುಂಬಾನೇ ಅದ್ಭುತವಾಗಿದೆ. ಬಟ್ ಇತಿಹಾಸ ಬೇರೆ ಬೇರೆ ರೀತಿ ಇರ್ಬೋದು, ಬಟ್ ಅಲ್ಲಿ ನೋಡಿದ ತಾಜ್ ಮಹಲ್ ವಾವ್ ತಾಜ್ ಅನ್ನೋದೊಂದು ತಪ್ಪೇನಿಲ್ಲ ಗೆಳೆಯರೆ. ತುಂಬಾ ತುಂಬಾನೇ ಅದ್ಭುತವಾಗಿದೆ. ನಾವು ಮೇಲ್ಗಡೆ ಹೋಗ್ಬೇಕು ಅಂತ ಅಂದ್ರೆ ಎಷ್ಟ ಕಾಲಿ ಗ್ಲೌಸ್ ಗಳನ್ನ ಕೊಡ್ತಾರೆ, ನಾವು ಸ್ಲಿಪ್ಪರ್ ಅಲ್ಲಿ ಆಗಿ ಅಕಸ್ಮಾತ್ ಬೆರಗಳಲ್ಲಿ ಹೋಗಂಗಿಲ್ಲ. ಬಟ್ ಒಳಗಡೆ ನಮ್ಗೆ ವಿಡಿಯೋ ಅಲೌ ಇರೋದಿಲ್ಲ.
ಅಲ್ಲಿ ವಿಡಿಯೋ ಏನಪ್ಪ ಒಳಗಡೆ ಇದೆ ಅಂತಂದ್ರೆ ಶಹಜನ್ ಮುಮ್ತಾಜ್ ಎರಡು ಸಮಾಧಿಗಳಿದ್ದಾವೆ. ದೊಡ್ಡ ವಿಶಾಲವಾದ ಒಂದು ಗೋಪುರ ಇದೆ, ಗೋಪುರದ ಕೆಳಗಡೆ ಸಮಾಧಿ ಇದೆ. ತುಂಬಾ ಅದ್ಭುತವಾಗಿದೆ. ಇಸ್ಲಾಮಿಕ್ ಏನಾರ ಮೊದಲರ ಒಂದು ಶೈಲಿಯಲ್ಲಿ ಈ ತಾಜ್ಮಹಲ್ ಅನ್ನ ಕಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಂಗೆ 1631 1653 ಶಹಜಾನ್ ತನ್ನ ಪ್ರೀತಿ ಹೆಂಡತಿಗೋಸ್ಕರ ಕಟ್ಟಿದಂತ ಗೊತ್ತುಗಳಿವೆ. ಆ ಪ್ರೀತಿಯನ್ನ ನೋಡ್ಬೇಕು ಅಂತ ಅಂದ್ರೆ ಈ ತಾಜ್ಮಹಲ್ ಅನ್ನ ನೀವು ನೋಡ್ಲೇಬೇಕು. ತುಂಬಾನೇ ಅದ್ಭುತವಾಗಿದೆ ಗೆಳೆಯರೆ. ಈ ಅಮೃತ ಶಿಲೆಯಲ್ಲಿ ಕಟ್ಟಿರುವಂತ ತಾಜ್ಮಹಲ್ ತುಂಬಾನೇ ಅದ್ಭುತ. ನೀವು ಕೂಡ ನಿಮ್ಮ ಜೀವನದಲ್ಲಿ ಕಡಿಮೆ ಖರ್ಚಿನಲ್ಲಿ ಏನು ಟ್ರೈನ್ ಟಿಕೆಟ್ 900 ರೂಪಾಯಿ 900 ರೂಪಾಯಿ ಆಗುತ್ತೆ ಅಷ್ಟೇ. ಹೋಗೋದು 900, ಬರೋದು 900 ಆಗುತ್ತೆ ಅಷ್ಟೇ. ಮಧ್ಯದಲ್ಲಿ ನೀವು ಊಟನ ಆಗಿರ್ಬೋದು ತಿಂಡಿನ ಆಗಿರ್ಬೋದು ಮನೇಲೆ ತಂದ್ಕೊಂಡ್ರೆ ಆ ಒಂದು 2500 ಅಲ್ಲಿ ನೀವು ತಾಜ್ ಅನ್ನ ನೋಡ್ಕೊಂಡು ವಾಪಸ್ ರಿಟರ್ನ್ ಹೋಗ್ಬೋದು ಗೆಳೆಯರೆ. ಅದರಿಂದ ನೀವು ಕೂಡ ನಿಮ್ ಫ್ಯಾಮಿಲಿ ಜೊತೆ ಬಂದು ಈ ತಾಜ್ಮಹಲ್ ಅನ್ನ ಕಣ್ಣಾರೆ ವೀಕ್ಷಿಸಿ ಗೆಳೆಯರೆ. ನೋಡಿ, ಇಲ್ಲಿಂದ ನಮಗೆ ವಿಡಿಯೋ ಅಲೌ ಇರೋದಿಲ್ಲ. ಕೆಳಗೆ ಇರುವಾಗ ಏನಪ್ಪಾ ಅಂತಂದ್ರೆ ಜಸ್ಟ್ ಅಷ್ಟೇ, ನಾವು ನೋಡಿದ ಪ್ರಕಾರ ಇತರ ಒಂದು ದೊಡ್ಡ ಗೋಪುರ ಇದೆ, ಅದರ ಕೆಳಗಡೆ ಶಹಜಾನ್ ಮತ್ತು ಮುಮ್ತಾಜರ ಸಮಾಧಿ ಇದೆ ಗೆಳೆಯರೆ. ತುಂಬಾ ಏನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ತಾಜ್ಮಹಲ್ ಅನ್ನ ಕಟ್ಟಿದ್ದಾರೆ ಮೊಘಲರ. ಆವತ್ತಿನ ಮೊಘಲರ ಶೈಲಿಯಲ್ಲಿ ಕೂಡ ಇದನ್ನ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ನಾವು ಸಮಾಧಿ ಹತ್ರ ಮಾತ್ರ ಹೋದ ನೋಡಿ, ಈ ತರ ಗೋಪುರ ಇದೆ, ಕೆಳಗಡೆ ಸಮಾಧಿ ಇದೆ, ಕೆಳಗಡೆ ಇನ್ನೂ ಗ್ರೌಂಡಿಗೆ ಹೋಗ್ಬೋದು ಅಂತ ಹೇಳ್ತಾರೆ. ಬಟ್ ನಮ್ಗೆ ಅಲೋ ಇರ್ಲಿಲ್ಲ, ನಾವು ಆ ಸಮಾಧಿ ಹತ್ರ ಮಾತ್ರ ಹೋದ. ಮತ್ತೆ ಪಕ್ಕ ಹೋದ್ರೆ ಯಮುನಾ ನದಿ ಇದೆ, ತುಂಬಾ ಅದ್ಭುತ ಸುಂದರವಾಗಿ ಕಾಣಿಸುತ್ತೆ ಈ ಯಮುನಾ ನದಿ. ಈ ತಾಜಿಂದ ಯಮುನಾ ನದಿ ಸುಂದರ, ನಾವು ಯಮುನಾ ನದಿಯಿಂದ ಈ ತಾಜ್ ಸುಂದರ ನಾವು ಗೊತ್ತಿಲ್ಲ ಗೆಳೆಯರೆ. ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಒಂದ್ ಸೈಡ್ ಇಂದ ಇನ್ನೊಂದು ಅದ್ಭುತ, ಇನ್ನೊಂದು ಸೈಡ್ ಇಂದ ಇನ್ನೊಂದು ಅದ್ಭುತ ಗೆಳೆಯರೆ. ಈಸ್ಟ್ ವೆಸ್ಟ್ ಎರಡು ದ್ವಾರಗಳಿದಾವೆ. ಯಾವ ದ್ವಾರದಲ್ಲಿ ಈಸ್ಟ್ ದ್ವಾರದಲ್ಲಿ ನಾವು ಬರ್ಬೇಕಾಗುತ್ತೆ, ಹೋಗೋದಾದ್ರೆ ವೆಸ್ಟ್ ದ್ವಾರದಲ್ಲಿ ಹೋಗ್ಬೋದು, ಈಸ್ಟ್ ದ್ವಾರದಲ್ಲಿ ಹೋಗ್ಬೋದು. ಆದ್ರಿಂದ ಗೆಳೆಯರೆ ನೀವು ಕೂಡ ನಿಮ್ ಫ್ಯಾಮಿಲಿ ಜೊತೆ ಬನ್ನಿ. ಓನ್ಲಿ 2500 ರೂಪಾಯಿ ಮಾತ್ರ ಒಬ್ರಿಗೆ ಖರ್ಚಾಗುತ್ತೆ. ಆದ್ರಿಂದ ತಾಜ್ಮಹಲ್ ನೋಡ್ಕೊಂಡು ಆರಾಮಾಗಿ ನೀವು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ. ನೀವು ಕೂಡ ಈ ತಾಜ್ಮಹಲ್ ಅನ್ನ ಕಣ್ಣಾರೆ ನೋಡಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಕಣ್ಣಾರೆ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ. ಆದ್ರೆ ಗೆಳೆಯರೆ ನೀವು ಕೂಡ ಈ ಬಂದು ಈ ತಾಜ್ಮಹಲ್ ಅನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು ಗೆಳೆಯರೆ.